ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಜಿಲ್ಲಾಡಳಿತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಶ್ರಯದಲ್ಲಿ 150ನೇ ಗಾಂಧಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತುಮಕೂರಿನ ಬಾಲಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಶ್ರಯದಲ್ಲಿ 150ನೇ ಗಾಂಧಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ, ಸಿಇಒ ಶುಭ ಕಲ್ಯಾಣ್ ಸೇರಿದಂತೆ ಅನೇಕ ಗಣ್ಯರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅನಂತರ ಪಾಪು ಬಾಪು ಕಿರು ಪುಸ್ತಕವನ್ನ ಬಿಡುಗಡೆ ಮಾಡಿದರು. ಅನಂತರ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧೀಜಿಯವರನ್ನ ನೆನೆದು ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು ಎಂದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಚನ್ನಬಸಪ್ಪ, ಉಪವಿಭಾಗಾಧಿಕಾರಿ ಶಿವಕುಮಾರ್, ತಹಶೀಲ್ದಾರ್ ಯೋಗಾನಂದ್, ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್, ಜಿಲ್ಲಾ ಬಾಲಭವನ ಸಂಘದ ಕಾರ್ಯದರ್ಶಿ ಎಸ್ ನಟರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಸಾಹಿತಿ ನೀಹಾ ರವಿಕುಮಾರ್ ಗಾಂಧಿ ಕುರಿತು ಉಪನ್ಯಾಸ ನೀಡಿದರು. ಕಾರ್ಯಕ್ರಮ ಮುನ್ನ ದೀಪೂರು ಮಂಜೂರವರು ಗಾಂಧಿ ಕುರಿತು ಹಾಡಿ ಎಲ್ಲರನ್ನ ರಂಜಿಸಿದರು. ವಿಶ್ವಸಂಸ್ಥೆಯು ಗಾಂಧಿ ಜಯಂತಿಯನ್ನು ಅಹಿಂಸಾ ದಿನವನ್ನಾಗಿ ಆಚರಿಸುತ್ತಿದೆ ಎಂದು ಮಾಜಿ ಶಾಸಕ ಎಸ್ ಡಾಕ್ಟರ್ ರಫೀಕ್ ಅಹಮದ್ ಹೇಳಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯನ್ನ ವಿಶ್ವಸಂಸ್ಥೆಯು ಅಹಿಂಸಾ ದಿನಾಚರಣೆಯನ್ನಾಗಿ ಆಚರಿಸುತ್ತಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ತಿಳಿಸಿದರು. ತುಮಕೂರಿನ ಎನ್ಆರ್ ಕಾಲೋನಿಯಲ್ಲಿರುವ ಸಮುದಾಯ ಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾಜಿ ಶಾಸಕರು ಮಾತನಾಡಿದರು. ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಲು ಗಾಂಧೀಜಿಯವರು ಅಹಿಂಸಾ ಮಾರ್ಗವನ್ನ ಅನುಸರಿಸಿದ್ದಾರೆಂದು ಹೇಳಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಪಕ್ಷವು 55 ವರ್ಷಗಳ ಅಧಿಕಾರ ನಡೆಸುತ್ತಿದ್ದರೂ ಯುವಜನತೆ ಪ್ರಧಾನಿ ನರೇಂದ್ರ ಮೋದಿಗೆ ಜೈ ಎನ್ನುವವರೇ ಜಾಸ್ತಿ ಆಗಿದ್ದಾರೆ ಎಂದರು. ಮೋದಿರವರು ದೇಶಕ್ಕಾಗಿ ಹೋರಾಡಿದವರಲ್ಲ, ಗುಜರಾತ್ನಲ್ಲಿ ಸಿಎಂ ಆಗಿ ಈಗ ಪ್ರಧಾನಿ ಆಗಿದ್ದಾರೆಂದರು. ಕಾಂಗ್ರೆಸ್ ಪಕ್ಷವು ಜನರಿಗೆ ತಂದ ಮಹತ್ತರ ಯೋಜನೆಗಳನ್ನ ಬಿಜೆಪಿ ಸರ್ಕಾರವು ನಾವು ತಂದ ಯೋಜನೆಗಳೆಂದು ಬಿಂಬಿಸುತ್ತಿದೆ ಎಂದರು. ಮಹಾತ್ಮ ಗಾಂಧೀಜಿಯನ್ನ ಕೊಂದ ವ್ಯಕ್ತಿಯನ್ನ ದೇವರಂತೆ ಆರಾಧಿಸಲಾಗುತ್ತಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇವತ್ತು ಈಗಾಗಲೇ ನಮ್ಮ ಇಬ್ಬರು ಮುಖಂಡರು ಹೇಳಿದಂಗೆ, ಕೇವಲ ನಮ್ಮ ನಾಡಿನಲ್ಲಿ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಈ ಇಬ್ಬರು ದಿಗ್ಗಜರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಬಹಳ ಪ್ರಮುಖ ಕಾರಣ ಹೇಳಿದ್ದಾರೆ ನಮ್ಮ ಕೆಂಚಿಮಾರ ಇಸ್ಮಾನಿ ಹೇಳಿದ್ರು, ಬಹಳ ವಿವರವಾಗಿ ಅವರು ಹೇಳಿದ್ರು. ವಿಶ್ವಸಂಸ್ಥೆ ಇನ್ವಿಟೇಷನ್ ಇದೆ, ಅದನ್ನ ಅದು ಮಹಾತ್ಮ ಗಾಂಧೀಜಿಯವರನ್ನ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಇವತ್ತು ಅಕ್ಟೋಬರ್ 2 ತಾರೀಕಿನಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಅಹಿಂಸಾ ದಿನಾಚರಣೆ ಅಂತ ಹೇಳ್ಬಿಟ್ಟು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಷ್ಟೊಂದು ಗೌರವವನ್ನ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಪಡೆದಿದ್ದರು. ಇದಕ್ಕೂ ಕಾರಣಗಳು ಬಹಳಷ್ಟಿದ್ದಾವೆ. ಅವರ ಅಹಿಂಸಾವಾದಿಗಳು, ಅವರ ತತ್ವ ಸಿದ್ಧಾಂತಗಳು ಇವೆಲ್ಲರ ಫಲಿತಾಂಶವಾಗಿ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸ್ಥಾಪನೆಗೆ ಮುಖ್ಯ ಉದ್ದೇಶವಾಗಿದ್ದು ನಮ್ಮ ರಾಷ್ಟ್ರವನ್ನ ಬ್ರಿಟಿಷರಿಂದ ಸ್ವಾತಂತ್ರ್ಯ ಕೊಡಿಸಬೇಕಾದ ಉದ್ದೇಶದಿಂದ ಈ ಪಕ್ಷ ಸ್ಥಾಪನೆ ಆಯಿತು. ಕ್ರಮೇಣವಾಗಿ ನಮ್ಮ ಏನು ರಾಷ್ಟ್ರ. ಮಾಜಿ ಶಾಸಕ ಎಸ್ ಶಫಿ ಅಹಮದ್ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನ ಸ್ಮರಿಸಿ ಗಾಂಧೀಜಿಯವರ ಶ್ರಮವನ್ನ ಹಾಡಿ ಹೊಗಳಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಮಾಜಿ ಅಧ್ಯಕ್ಷ ಕೆಂಚಮಾರಯ್ಯ, ಮುಖಂಡರುಗಳಾದ ವಾಲಿಚಂದ್ರ, ಸೈಯದ್ ನಯಾಜ್, ಉಪಮೇಯರ್ ರೂಪಶ್ರೀ, ಮಹಿಳಾ ಅಧ್ಯಕ್ಷೆ ಗೀತಾ ರುದ್ರೇಶ್, ಆಟೋ ರಾಜು ಮತ್ತಿತರರು ಪಾಲ್ಗೊಂಡು ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು.
ಅಪ್ಪಟಹಳ್ಳಿ ಸೊಗಡಿನ ರಾಜಲಕ್ಷ್ಮಿ ಚಿತ್ರವು ಇದೇ ತಿಂಗಳ ಅಂತ್ಯದಲ್ಲಿ ಬಿಡುಗಡೆ ಆಗಲಿದೆ ಎಂದು ನಿರ್ಮಾಪಕ ಎಸ್ ಕೆ ಮೋಹನ್ ತುಮಕೂರಿನಲ್ಲಿ ಹೇಳಿದ್ದಾರೆ. ಅಪ್ಪಟಹಳ್ಳಿ ಸೊಗಡಿನ ರಾಜಲಕ್ಷ್ಮಿ ಚಿತ್ರವು ಇದೇ ತಿಂಗಳ ಅಂತ್ಯದಲ್ಲಿ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ನಿರ್ಮಾಪಕ ಎಸ್ ಕೆ ಮೋಹನ್ ರವರು ತಿಳಿಸಿದರು. ತುಮಕೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯ ಸಿದ್ದೇಗೌಡ ದುಡ್ಡಿಯಲ್ಲಿ ನಡೆದ ನೈಜ ಘಟನೆಯನ್ನು ಆಧರಿಸಿ ಈ ಚಿತ್ರವನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದರು. ಮಂಡ್ಯ, ಮೈಸೂರು, ತುಮಕೂರು, ಬೆಂಗಳೂರು ಸೇರಿದಂತೆ ಹಲವೆಡೆ ಚಿತ್ರೀಕರಣ ಮಾಡಲಾಗಿದ್ದು ಇದು ಕಮರ್ಷಿಯಲ್ ಸಿನಿಮಾವಾಗಿದ್ದು ಇದರಲ್ಲಿ ತುಮಕೂರಿನ 15 ಮಂದಿ ಕಲಾವಿದರು ನಟಿಸಿದ್ದಾರೆ. ತುಮಕೂರಿನ ಪೊಲೀಸ್ ಶಿವರಾಜ್ ಅವರು ಈ ಚಿತ್ರಕ್ಕೆ 2 ಹಾಡುಗಳನ್ನು ಬರೆದಿದ್ದಾರೆ ಎಂದರು. ಮಂಡ್ಯ, ಮೈಸೂರು, ತುಮಕೂರು, ಬೆಂಗಳೂರು ಈ ತರ ನಮ್ಮ ಸೌತ್ ಇದರಲ್ಲೇ ಕೂಡ ನಾವು ಚಿತ್ರೀಕರಣ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 40-45 ಡೇಸ್ ಕೂಡ ತೆಗಿತಾ ಇದೆ ಸರ್. ಸರ್, ಇದು ಆಕ್ಚುಲಿ ಇನ್ನು ಕನ್ಕ್ಲೂಷನ್ ಆಗಿಲ್ಲ. ಒನ್ ಸಿಯರ್ ಬಜೆಟ್ ಜೊತೆಗೆ ನಮ್ಮ ಇಲ್ಲಿ ಇರುವಂತಹ ಟೆಕ್ನಿಷಿಯನ್ ಆಗಿ ಇರುವಂತದ್ದು ನಮ್ಮ ಟೀಮ್ ಅವಸರ ಇರ್ಬೋದು, ಆರ್ಟಿಸ್ಟ್ ಅವಸರ ಇರ್ಬೋದು. 25-30 ಕೋಟಿ ಮಾಡಿದ್ರೆ ಎಷ್ಟು ಅಂತ ನಿಮಗೆ ಸರ್? ಇಲ್ಲಿ 25-30 ಕೋಟಿ ಅವರಿಗೆಲ್ಲ ಸ್ಟಾರ್ ನೋಡಿ ಕೊಡ್ಬೇಕಾಗತ್ತೆ. ಎಟಿ ರವೀಶ್ ಸಂಗೀತ ನಿರ್ದೇಶಕರಾಗಿದ್ದು 500 ಕಲಾವಿದರು ನಟಿಸಿದ್ದಾರೆ. ಇದರಲ್ಲಿ 400 ಕಲಾವಿದರು ಹೊಸಬರಿದ್ದಾರೆ. ಈ ಚಿತ್ರದಲ್ಲಿ ಹೊನ್ನವಳ್ಳಿ ಕೃಷ್ಣ, ಟೆನ್ಸ್ ಕೃಷ್ಣ ಸೇರಿದಂತೆ ಹೆಸರಾಂತ ನಟರುಗಳು ಇದ್ದಾರೆ. ನನ್ನ ತಂದೆ ನೋಡಿದಂತ ಊರ ಹಬ್ಬಗಳು, ಆ ಖುಷಿ, ಆ ಬಾಂಧವ್ಯ, ಅಟ್ಯಾಚ್ಮೆಂಟ್ಸ್, ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ. ಆ ಕಾನ್ಸೆಪ್ಟ್ ನ ಇಟ್ಕೊಂಡು ರಾಜಲಕ್ಷ್ಮಿ ಮೂವಿ ಮಾಡ್ತಾ ಇದ್ವಿ. ಪ್ರೊಡ್ಯೂಸರ್ ಸರ್ ಹತ್ರ ಹೋದಾಗ, ಸರ್ ಇದು ನಮ್ಮ ಕಥೆನೇ ಅಂತ. ಆ ಕಥೆನ ಮತ್ತೆ ಅವ್ರಿಗೋಗಿ ಇನ್ನೊಂದು ಸ್ವಲ್ಪ ಒಳಗೆ ನಮ್ಮ ಕಥೆಗೆ ಏನು ಬೇಕಾಗಿತ್ತು ಮೇನ್ ಕಂಟೆಂಟ್ಸ್ನ ಅವ್ರದ್ದು ಇಟ್ಕೊಂಡು ಅಲ್ಲಿಂದನೇ ಮಾಡಿದ್ವಿ. ರಾಜಲಕ್ಷ್ಮಿ ದ ಸ್ಟೋರಿ ಆಫ್ ಸಿದ್ದೇಗೌಡ ದೊಡ್ಡಿ ಅಂತಾನೆ ಅದರ ಟೈಟಲ್. ಪೊಲೀಸ್ ಶಿವರಾಜ್, ಮುತ್ತುರಾಜ್, ಕಾಂತೋಡ, ಕೆಜಿಎಫ್ ಸಿನಿಮಾದ ಖ್ಯಾತಿಯ ಸಿಪಿಟಿ ವೆಂಕಟೇಶ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕರ್ನಾಟಕ ರಿಲೀಸ್ ಪ್ಲಾನಿಂಗ್ ಇದೆ, ಇವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಜೊತೆಗೆ ಇದು ಎಂಟೈರ್ ಹಳ್ಳಿ ಸೊಗಡಿನ ಕನ್ನಡ ಚಲನಚಿತ್ರ. ಜೊತೆಗೆ ಈ ಒಂದು ಹಳ್ಳಿ ಒಂದು ಇರುವಂಥ ನೇಟಿವ್ ಪ್ಲೇಸಲ್ಲಿ ಇರುವಂಥ ಒಂದು ಪ್ರತಿಭಾವಂತ ಕಲಾವಿದರುಗಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಈ ಒಂದು ರಾಜಲಕ್ಷ್ಮಿ ಮೂವಿ ಮಾಡಿದ್ದೇವೆ. ರಾಜಲಕ್ಷ್ಮಿ, ನವೀನ್ ತೀರ್ಥಹಳ್ಳಿ, ಮತ್ತು ರಶ್ಮಿಗೌಡ, ಹೊನ್ನವಳ್ಳಿ ಕೃಷ್ಣ, ಟೆನ್ನಿಸ್ ಕೃಷ್ಣ, ಮಜಾ ಭಾರತದವರು, ಕಾಮಿಡಿ ಕೆಲವರು, ಎಂಟೈರ್ ಸ್ಟಾರ್ ಕ್ಯಾಸ್ಟಿಂಗ್ ಇದೆ. ಒಂದು ರೀತಿ ನೀವು ಹೇಳಬೇಕು ಅಂತೇಳಿದ್ರೆ ಎಂಟೈರ್ ಫ್ಯಾಮಿಲಿ ಕೂತ್ಕೊಂತ ನೋಡುವಂಥ ಅಚ್ಚ ಕನ್ನಡ ಚಲನಚಿತ್ರ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೂಡ ವೈರಲ್ ಆಗಿದೆ ಸಾಂಗ್ಸ್ಗಳು. ನಾನು ಒಳ್ಳೆ ಸ್ಟೂಡೆಂಟು, 96% ಅಂತೇಳಿ. ಅದ್ರ ಜೊತೆಗೆ ಕೇಳೇ ಕೇಳೆ, ಅದು ಕೂಡ ಒಳ್ಳೆ ರೀತಿಯಲ್ಲಿ ಒಂದು ರೀತಿ ರೆಸ್ಪಾನ್ಸ್ ಬಂದಿದೆ. ಈ ಮೂವಿ ಟ್ರೈಲರ್ ಸಾಂಗ್ಸ್ಗಳು ನೋಡಿ ಕೂಡ ಹೊಸ ತಂಡಗಳಿಗೆ ಪ್ರೋತ್ಸಾಹ ಇರಬೇಕು, ಬೆಲೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ರೀತಿ ಗಾಂಧಿನಗರ ವಿಚಾರ ಅಡ್ವಾನ್ಸ್ ಆಗಿ ಬರ್ತಾ ಇದ್ದಾರೆ ಸರ್. ಅದು ಅಡ್ವಾನ್ಸ್ ಆಗಿ ಬಂದ್ಬಿಟ್ಟು ನಮ್ಮ ಈ ಮೂವಿ ಕೂಡ ನನಗೆ ರಿಲೀಸ್ ಮಾಡ್ಕೊಡ್ತಿದ್ದಾರೆ, ನಮ್ಗೆ ತುಂಬ ಖುಷಿ ಆಗ್ತದೆ. ಬಿಫೋರ್ ರಿಲೀಸ್ ಏನೋ ಒಂದು ರೀತಿ ಈ ರೀತಿ ಒಂದು ರೆಸ್ಪಾನ್ಸ್ ಸಿಗ್ತಾ ಇರೋದು ನಮ್ಮ ಎಂಟೈರ್ ನನ್ನ ರಾಜಕೀಯ ತಂಡಕ್ಕೆ ತುಂಬ ಖುಷಿ ಆಗ್ತೈತೆ. ಎಂಟೈರ್ ಇಷ್ಟೊಂದು ಒಂದು ಏನು ಬಿಫೋರ್ ರಿಲೀಸ್ ನಾವು ಏನು ಗೆಲುವನ್ನು ಕಾಣ್ತಾ ಇದ್ದೀವಿ, ಒಂದು ಗೆಲುವಿನ ಒಂದು ದನಿಯನ್ನು ಕಾಣ್ತಾ ಇದ್ದೀವಿ, ಅದಕ್ಕೆಲ್ಲ ಶ್ರಮ ಪಟ್ಟಿನ ಮಾಡಿದ್ದು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ತುಂಬ ಹಾರ್ಡ್ ವರ್ಕ್ ಮಾಡಿರುವ ಒಂದು ಎಂಟೈರ್ ಟೀಮ್ಗೆ ನನ್ನ ಈ ಒಂದು ಕ್ರೆಡಿಟ್ನ ಸಜೆಸ್ಟ್ ಮಾಡಿಕೊಡ್ತೀನಿ. ದಯವಿಟ್ಟು ಈಗ ರಾಜಲಕ್ಷ್ಮಿ ಮೂವಿ ಕನ್ನಡ ಮೂವಿ ನೀವು ನೆಟ್ಟಲ್ಲಿ ಕೂಡ ಚೆಕ್ ಮಾಡ್ಬೋದು. ರಾಜಲಕ್ಷ್ಮಿ ಕನ್ನಡ ಮೂವಿ ತೊಡ ತಕ್ಷಣ ಸಾಂಗ್ಸ್ ಎಲ್ಲ 4 ಸಾಂಗ್ಸ್ ಕೂಡ ಬಂದಿದೆ, ಆಡಿಯೋ ರಿಲೀಸ್ ಮಾಡಿದ್ದೀವಿ. ನೆಕ್ಸ್ಟ್ ಮಂತ್ ಟೆಂತ್ ಒಳಗಡೆ ಒಂದು ಟ್ರೈಲರ್ ಕೂಡ ರಿಲೀಸ್ ಮಾಡ್ತಿದ್ದೀವಿ. ನೀವೆಲ್ಲರೂ ಕೂಡ ಪ್ರೋತ್ಸಾಹ ಇರಬೇಕು. ತುಮಕೂರಿನ ಸೆಂಟ್ ಮೇರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಟ್ಟೆ ಬ್ಯಾಗ್ ವಿತರಿಸಿ 150ನೇ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು. ಗಾಂಧಿ ಜಯಂತಿ ಪ್ರಯುಕ್ತ ತುಮಕೂರಿನ ಗಾಂಧಿನಗರದಲ್ಲಿರುವ ಸೆಂಟ್ ಮೇರಿಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಶಿಕ್ಷಕರು ಬಿಳಿ ವಸ್ತ್ರ ಧರಿಸಿಕೊಂಡು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಗಾಂಧಿ ಜಯಂತಿಯನ್ನ ಆಚರಿಸಿದರು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಗಾಂಧೀಜಿ ಕನಸಿನ ಕೂಸಾಗಿದ್ದ ಸ್ವಚ್ಛ ಭಾರತ್ ಕಾರ್ಯಕ್ರಮದ ಮೂಲಕ ಸೆಂಟ್ ಮೇರಿಸ್ ಶಾಲೆಯ ವಿದ್ಯಾರ್ಥಿಗಳಿಗೆ ಬಟ್ಟೆ ಬ್ಯಾಗ್ಗಳನ್ನು ವಿತರಿಸುವುದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ಆ
ಸಂದರ್ಭದಲ್ಲಿ ಮಾತನಾಡಿದ ವ್ಯವಸ್ಥಾಪಕರಾದ ಸಿಸ್ಟರ್ ಲಿಲ್ಲಿ ರೆಜಿನಾರ್ ಅವರು, ಬಾಪೂಜಿರವರ ಜಯಂತಿಯನ್ನ ದೇಶದ ಉದ್ದಗಲಕ್ಕೂ ಆಚರಿಸಲಾಗುತ್ತದೆ. ಗಾಂಧೀಜಿಯವರು ಅಹಿಂಸೆಯಿಂದ ಸಂಹಿತೆಯಿಂದ ಸ್ವಾತಂತ್ರ್ಯ ಪಡೆಯಬಹುದೆಂದು ಮಾರ್ಗ ಸೂಚಿಸಿದಂತಹ ಮಹಾನ್ ವ್ಯಕ್ತಿ ಗಾಂಧೀಜಿಯವರು ಎಂದು ತಿಳಿಸಿದರು. ಗಾಂಧೀಜಿ ಬೇರೆ ದೇಶದವರಾಗಿದ್ರೆ ಹಾಗೆ ಅವ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೆ, ಆದ್ರೆ ನಮ್ಮವರೇ ಅಂದಾಗ ನಮ್ಗೆ ಎಷ್ಟು ಭಾಗ್ಯ ಅನ್ನೋದು. ಅದಕ್ಕೆ ನಾನು ಹೇಳಿದ ರೊಟ್ಟಿ ಜಾರಿ ತುಪ್ಪಕ್ಕೆ ಅಂದ್ರೆ ಇಂಥ ಒಂದು ದೇಶ ಸ್ವಾಮಿ ಮಹಾತ್ಮ ಗಾಂಧೀಜಿಯವರು ಹುಟ್ಟಿ ಬೆಳೆದಂತ ದೇಶದಲ್ಲಿ ನಾವು ಇದ್ದೇವೆ ಅನ್ನೋ ಒಂದು ಸಂತೋಷ ಹೆಮ್ಮೆ ನಮ್ಮಲ್ಲಿ ಬರಬೇಕು. ಇಂದು ವಿಶ್ವವೆಲ್ಲ ನಾನ್ ವೈಲೆನ್ಸ್ ಡೇ, ಅಹಿಂಸೆಯ ದಿನಾಚರಣೆ ಎಂದು ಆಚರಿಸುತ್ತೆ ಇಡೀ ವಿಶ್ವ. ಹಾಗಾದ್ರೆ ಅದನ್ನ ಮಾಡಿದವ್ರು ಯಾರು? 1945 ಅಕ್ಟೋಬರ್ 24 ಎಲ್ಲಾ ದೇಶಗಳು, ವಿಶ್ವದ ಎಷ್ಟೋ ದೇಶಗಳು ಒಟ್ಟಿಗೆ ಬಂದು ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ದಟ್ ಇಸ್ ಕಾಲ್ಡ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಏನೇಳಿ? ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ರೀತಾ, ಕನ್ನಡ ಮಾಧ್ಯಮದ ಸಿಸ್ಟರ್ ಉತ್ತರಿಕಾ ಮೇರಿ, ಪಿಯು ಕಾಲೇಜಿನ ಪ್ರಾಚಾರ್ಯರಾದಂತಹ ಅನೀಸ್ ಜಾರ್ಜ್, ಆಂಗ್ಲ ಮಾಧ್ಯಮದ ಲೀನಾ ಜ್ಯೋತಿ, ನರ್ಸರಿ ವಿಭಾಗದ ಸಿಸ್ಟರ್ ಶಾಂತಿ, ಹಲವರು ಉಪಸ್ಥಿತರಿದ್ದರು. ಕೋಲಾರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ದಿನಾಚರಣೆಯನ್ನು ಸಂಸದ ಎಸ್ ಮುನಿಸ್ವಾಮಿ ಉದ್ಘಾಟಿಸಿದರು. ಕೋಲಾರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕೋಲಾರ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿ, ಗಾಂಧೀಜಿಯವರ ರಾಮರಾಜ್ಯದ ಕನಸು ನನಸಾಗಬೇಕಾದರೆ ಅದು ಜನಾಂದೋಲನದ ಮೂಲಕ ಆಗಬೇಕಿದೆ. ಅವರು ಮಹಾತ್ಮ ಗಾಂಧೀಜಿಯವರ ಆಶಯಗಳಲ್ಲಿ ಸ್ವಚ್ಛ ಭಾರತ, ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಅರಿವನ್ನ ಯುವ ಜನತೆಗೆ ಮೂಡಿಸುವ ಮೂಲಕ ಪ್ಲಾಸ್ಟಿಕ್ ಮುಕ್ತ ಸುಂದರ ಸ್ವಚ್ಛ ದೇಶವನ್ನಾಗಿ ನಗರವನ್ನಾಗಿ ಮಾಡುವ ಮೂಲಕ ಅವರ ಆಶೋತ್ತರಗಳನ್ನ ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕಿದೆ ಎಂದರು. ಗಾಂಧೀಜಿ ಅವರು ಈ ಭಾರತಕ್ಕೆ ಕೊಟ್ಟಂತ ಕೊಡುಗೆ ಏನು, ಅವರು ಸಾಧನೆಗಳೇನಿತ್ತು, ಅವರು ಯಾವ ಸಾಧನೆಗಳನ್ನ ಮಾಡಬೇಕಂತ ಕನಸು ಕಂಡಿದ್ರು, ಯಾವ್ದು ಪೂರ್ಣ ಆಯಿತು, ಯಾವ್ದು ಅರ್ಥಿತ್ತು, ಅದನ್ನ ಮತ್ತೆ ಮುಂದುವರ್ಸ್ಬೇಕಂದ್ರೆ ನಮ್ದೆಲ್ಲ ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಮ್ದೆಲ್ಲ ಏನು ಪಾತ್ರ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಬೇಕು, ಬಗ್ಗೆ ಅರಿವು ಮೂಡಿಸಿ ಗಿಡ ನೆಡುವಂಥ ಕಾರ್ಯಕ್ರಮ. ಗಾಂಧೀಜಿ ಅವರು ಏನು ಸ್ವಚ್ಛ ಭಾರತ್ ಗ್ರಾಮಗಳನ್ನು ಸ್ವಚ್ಛವಾಗಿಟ್ಟರೆ ದೇಶ ಆರೋಗ್ಯವಾಗಿರುತ್ತೆ ಅಂತೇಳಿ ಅವರೇನು ಕಂಡ್ಕೊಂಡಿದ್ರು, ಅದೇ ರೀತಿಯಲ್ಲಿ ಸ್ವಚ್ಛ ಭಾರತ್ ಮಾಡುವಂಥ ಕಾರ್ಯಕ್ರಮ ಇರ್ಬೋದು. ಮತ್ತು ಈ ಮಾದಕ ದ್ರವ್ಯಗಳ ದಾಸರಾಗಿರ್ತಕ್ಕಂಥ ನಮ್ಮ ಯುವಕರಿಗೆ ಹಿರಿಯರಿಗೆ ಅದರ ಬಗ್ಗೆ ಅರಿವು ಮೂಡಿಸೋದಿರ್ಬೋದು. ಜಲ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಒಂದೊಂದು ಹನಿ ನೀರು ನಮಗೆ ಎಷ್ಟು ಮುಖ್ಯ ಅದರ ಬಗ್ಗೆ ಅರಿವು ಮೂಡಿಸೋದಿರ್ಬೋದು. ಮತ್ತು Article 370 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣಗಳಲ್ಲಿ ಇಡೀ ದೇಶದ ವಿದ್ಯಾರ್ಥಿಗಳ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಡೀ ಭಾರತವನ್ನ ಸ್ವಚ್ಛವಾಗಿಡಬೇಕಾದರೆ ಅದು ಯುವಜನತೆಯಿಂದ ಮಾತ್ರ ಸಾಧ್ಯ ಎಂದು ಕೊಟ್ಟಿರುವ ಹೇಳಿಕೆ ಇಡೀ ದೇಶದ ಯುವಕರ ಮೇಲೆ ಪರಿಣಾಮವನ್ನ ಬೀರಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಕೆ ಶ್ರೀನಿವಾಸಗೌಡ ಮಾತನಾಡಿ, ದೇಶದಲ್ಲಿ ಜಾತಿ ವ್ಯವಸ್ಥೆ ತೊಲಗುವವರೆಗೂ ದೇಶ ಉದ್ದಾರ ಆಗುವುದಿಲ್ಲ ಎಂದರು. ರೀತಿಯಲ್ಲಿ ಮನುಷ್ಯ ಬಂದು ಹುಟ್ಟೋವಾಗ ಯಾರು ಅರ್ಜಿ ಹಾಕಿಕೊಂಡು ನಾನು ಬ್ರಾಹ್ಮಣ ಆಗುತ್ತೀನಿ, ನಾನು ಎಸ್ ಸಿ ಆಗುತ್ತೀನಿ, ಒಬ್ಬ ಒಕ್ಕಲಿಗನ ಆಗುತ್ತೀನಿ ಅಂತ ಯಾರು ಅರ್ಜಿಗಳು ಹಾಕೊಂಡು ಹುಟ್ಟಲ್ಲ. ಹುಟ್ಟಿದ ಮೇಲೆ ಈ ನಮ್ಮ ಭಾರತದಲ್ಲಿ ಅದಕ್ಕೆ ಒಂದು ಮೆರುಗು, ಜಾತಿ ಮೆರುಗು ಕೊಟ್ಟು ಇವತ್ತಿಗೂ ಕೂಡ ಇದು ಸರಿ ಹೋಗಲಿಲ್ಲ. ಯಾವ ಮಹಾತ್ಮ ಗಾಂಧಿಯವರು ಈಗನ್ನ ಚಿಂತನೆ ಮಾಡಿ ಯಾವ ಹರಿಜನರ ಮನೆಗಳಿಗೆ ಹೋಗಿ ಊಟ ಮಾಡುವಂತ ಕೆಲಸ ಮಾಡಿದ್ರು, ಆದ್ರೂ ಇವತ್ತಿಗೂ ಕೂಡ. ಈ ಸಂದರ್ಭದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ ಜೆಜಿ ನಾಗರಾಜ್, ದೇಶಕ್ಕೆ ಗಾಂಧೀಜಿಯವರ ಕೊಡುಗೆ ಏನು, ಅದು ಸಾಕಾರವಾಯಿತೆ ಎನ್ನುವ ವಿಚಾರದಲ್ಲಿ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸೋಲೂರು ಅಂಜನಪ್ಪ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಮ್ಮ, ಆನಂದರೆಡ್ಡಿ, ಉಪವಿಭಾಗಾಧಿಕಾರಿ ಸೋಮಶೇಖರ್, ಜಿಲ್ಲಾಧಿಕಾರಿ ಮಂಜುನಾಥ್, ಜಿಲ್ಲಾ ಪಂಚಾಯತ್ ಸಿಇಒ ದರ್ಶನ್, ರತ್ನಯ್ಯ, ನಾಗಾನಂದ ಕೆಂಪರಾಜ್, ಎಸ್ಪಿ ಕಾರ್ತಿಕ್ ರೆಡ್ಡಿ ಇತರರು ಇದ್ದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಾತ್ಮ ಗಾಂಧಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ತುಮಕೂರು
ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಪಕ್ಷದ ಜಿಲ್ಲಾಧ್ಯಕ್ಷ ಆರ್ ರಾಮಕೃಷ್ಣರವರ ನೇತೃತ್ವದಲ್ಲಿ ಪಕ್ಷದ ಮುಖಂಡರುಗಳು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ರಾಮಕೃಷ್ಣ ಮಾತನಾಡಿ, ಅಹಿಂಸಾ ತತ್ವದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸಿಕೊಂಡರು. ವಿಶ್ವದೆಲ್ಲೆಡೆ ಗಾಂಧಿ ಜಯಂತಿಯನ್ನ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಾತ್ಮ ಗಾಂಧಿಯವರ 150ನೇ ವರ್ಷದ ಜನ್ಮದಿನಾಚರಣೆಯನ್ನು ಹಾಗೂ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯನ್ನು ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಏರ್ಪಾಡು ಮಾಡಿದ್ದೇವೆ. ಅದೇ ರೀತಿ ನರಸಿಂಹರಾಜ ಕಾಲೋನಿಯಲ್ಲಿ ಸಹ ಸ್ವಚ್ಛತಾ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮನ ಹಾಗೂ ದಲಿತರ ಕೇರಿನಲ್ಲಿ ಏರ್ಪಾಡು ಮಾಡಿ ನಮ್ಮ ಮುಖಂಡರೆಲ್ಲ ತೀರ್ಮಾನದಲ್ಲಿ ಇವತ್ತು ಅಲ್ಲಿ ಕಾರ್ಯಕ್ರಮನ ಅಲ್ಲೂ ಸಹ ಮಾಡಲಿದ್ದೇವೆ. ಇವತ್ತು ಅಹಿಂಸೆಯಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾನ್ ನಾಯಕ ಮಹಾತ್ಮ ಗಾಂಧಿಯವರ ಜನ್ಮದಿನ ಇವತ್ತು ನಮಗೆಲ್ಲ ರಾಷ್ಟ್ರಾದ್ಯಂತ ಎಲ್ಲ ಯುವಕರು ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲ ವರ್ಗದ ಜನ ಸಹ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ನಿಜಕ್ಕೂ ಮಾಡಬೇಕು, ಯಾಕಂದರೆ ಅವ್ರೇನಾದರೂ ಇಲ್ಲ ಅಂದಿದ್ದರೆ ನಮಗೆ. ಕಾಂಗ್ರೆಸ್ ಮುಖಂಡರುಗಳಾದ ರುದ್ರೇಶ್, ನರಸೀಪ, ನಟರಾಜು, ಗಿರಿಜಮ್ಮ ಪ್ರಮುಖರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಹೊಸಕೆರೆಯಲ್ಲಿ ಬಿಸಿ ಊಟ ಸೇವಿಸಿದ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಶಾಲೆಯಲ್ಲಿ ತಯಾರಿಸಲಾದ ಬಿಸಿಯೂಟ ಸೇವಿಸಿ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾದ ಘಟನೆ ಗುಬ್ಬಿ ತಾಲೂಕಿನ ಹೊಸಕೆರೆಯಲ್ಲಿ ನಡೆದಿದೆ. ಹೊಸಕೆರೆಯ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಬಿಸಿಯೂಟವನ್ನ ಸಿದ್ಧಗೊಳಿಸಲಾಗಿದ್ದು ಅಲ್ಲಿ ಬಿದ್ದಿದ್ದ ಅನ್ನವನ್ನ ವಿದ್ಯಾರ್ಥಿಗಳು ಸೇವಿಸಿದ್ದರಿಂದ ಅಸ್ವಸ್ಥರಾಗಲು ಕಾರಣವೆಂದು ಹೇಳಲಾಗಿದೆ. 60ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದು ಇವರನ್ನ ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದ್ದು ಎಲ್ಲಾ ಮಕ್ಕಳು ಇದೀಗ ಚೇತರಿಸಿಕೊಂಡಿದ್ದಾರೆ. ಅನ್ನ ಮುದ್ದೆ ಸಾರು ಅಡುಗೆ ಮಾಡಿಸಿದ್ರು ಸರ್, ಮುದ್ದೆ ಊಟ ಮಾಡಿದ್ರು. ಅನ್ನ ಇಟ್ಟಾಗ ಅನ್ನದಲ್ಲಿ ಒಂದು ಹಲ್ಲಿ ಬಿದ್ದಿದ್ದು ಕಾಣಿಸ್ತು. ಅದಕ್ಕೆ ಅಲ್ಲಿ ಬಿದ್ದಮೇಲೆ ಅದನ್ನು ತೆಗೆಸಿ ಆಚೆಗೆ ಹಾಕಿದ್ದೀವಿ. ಹುಡುಗರಿಗೆ ಯಾರಿಗೂ ಊಟ ಮಾಡಿಸಿಲ್ಲ. ಅದೇನು, ನಾಲ್ಕೂವರೆವರೆಗೂ ಕ್ಲಾಸಲ್ಲಿ ಇದ್ವಿ, ಯಾರಿಗೂ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ನಾಲ್ಕೂವರೆ ಬಿಟ್ಟು ನಾವು ಕ್ಲಾಸ್ ಬಿಟ್ಟು ಬಂದ ಮೇಲೆ ಈ ರೀತಿಯಲ್ಲಿ ಆಗಿದೆ ಅಂತೇಳಿ ನಮಗೆ ಫೋನ್ ಮಾಡಿದ್ರು. ನಾವು ಇಲ್ಲಿ ಬಂದು ಎಷ್ಟು ಹುಡುಗರು ಸಹ ಒಟ್ಟು ನಮ್ಮಲ್ಲಿ 100 ಹುಡುಗರು ಇದೆ ಸರ್. ಅಲ್ಲ ಸರ್, ಈ ರೀತಿ ಆಗಿರೋದು ಎಷ್ಟು ಬಂದಿರೋದು? 18 18 ಹುಡುಗರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀರ, ಅದರಲ್ಲಿ ಇಬ್ಬರು ಸ್ವಸ್ಥರಾಗಿದ್ದಾರೆ. ಯಾರಿಗೂ ಏನೂ ಆಗಿಲ್ಲ ಸರ್, ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲ 18 ಇವರು ಎಲ್ಲ ಬಂದಿದ್ದಾರೆ, ಇವರು ನಮಗೇನಿಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಅಂತ ಗೊತ್ತಿಲ್ಲ ಸರ್. ಸರ್, ಯಾವ ಸ್ಕೂಲ್ ಸರ್? ಬಸವೇಶ್ವರ ಹೈಸ್ಕೂಲ್ ಸರ್. ಇದು ಹೊಸಕೆರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಚಂದ್ರಕಲಾ, ಗುಬ್ಬಿ ತಹಶೀಲ್ದಾರ್ ಮಮತಾ ಸೇರಿದಂತೆ ಶಿಕ್ಷಕರು ಪೋಷಕರು ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದರು. ಕೋಲಾರ ತಾಲೂಕು ಕ್ಯಾಲನೂರು ಗ್ರಾಮದ ಚಿಕ್ಕ ಕೆರೆಯಲ್ಲಿ ಆಟವಾಡುತ್ತಿದ್ದ ಇಬ್ಬರು ಬಾಲಕರು ಮುಳುಗಿ ಸಾವನ್ನಪ್ಪಿದ್ದಾರೆ. ಕೆರೆಯಲ್ಲಿ ಆಟವಾಡಲು ಹೋದ ಇಬ್ಬರು ಬಾಲಕರು ಹೋಳಿನಲ್ಲಿ ಸಿಲುಕಿ ಸಾವನ್ನಪ್ಪಿದ ಘಟನೆ ಕೋಲಾರ ತಾಲೂಕಿನಲ್ಲಿ ನಡೆದಿದೆ. ತಾಲೂಕಿನ ಕ್ಯಾಲನೂರು ಗ್ರಾಮದ ಚಿಕ್ಕ ಕೆರೆಯಲ್ಲಿ ನಿಖಿಲ್ ಮತ್ತು ಗಗನ್ ಇಬ್ಬರು ಬಾಲಕರು ಶಾಲೆಗೆ ರಜೆ ಇದ್ದರಿಂದ ಕೆರೆಯಲ್ಲಿ ಆಟವಾಡಲು ಹೋಗಿ ಮೃತಪಟ್ಟಿದ್ದಾರೆ. ಕೆರೆಯಲ್ಲಿ ಬಾಲಕರು ಮುಳುಗಿರುವ ಸುದ್ದಿ ತಿಳಿದು ಅಗ್ನಿಶಾಮಕ ದಳದವರು ಆಗಮಿಸಿ ಶವಗಳನ್ನ ಹೊರತೆಗೆದರು. ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವೇಮಗಲ್ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ದೇವನಹಳ್ಳಿ ತಾಲೂಕು ಕುಂದಣ್ಣ ಹೋಬಳಿಯ ಕಾರಹಳ್ಳಿ ಗ್ರಾಮ ಪಂಚಾಯಿತಿ 2ನೇ ಬಾರಿಗೆ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದರು. ದೇವನಹಳ್ಳಿ ತಾಲೂಕು ಕುಂದಣ್ಣ ಹೋಬಳಿಯ ಕಾರಹಳ್ಳಿ ಗ್ರಾಮ ಪಂಚಾಯಿತಿಗೆ ಸತ್ತ 2ನೇ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ. ತಾಲೂಕಿನ ಕುಂದಣ್ಣ ಹೋಬಳಿಯ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಸರ್ಕಾರದ ಹಲವು ಯೋಜನೆಗಳನ್ನ ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸಿ ಉತ್ತಮ ಕಾರ್ಯ ನಿರ್ವಹಣೆ ತೋರಿದ ಗ್ರಾಮ ಪಂಚಾಯಿತಿಗಳಿಗೆ ನೀಡುವ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಈ ಬಾರಿಯೂ ಆಯ್ಕೆಯಾಗಿದೆ. ಗಾಂಧಿ ಜಯಂತಿ ಪ್ರಯುಕ್ತ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಂದ ಜಾಗೃತಿ ಮೂಡಿಸಲು ಜಾಥಾ ಮಾಡುತ್ತಿದ್ದು ಈ ಪ್ರಯತ್ನ ಕೇವಲ ಪ್ರಚಾರಕ್ಕೆ ಸೀಮಿತವಾಗದೆ ಗ್ರಾಮ ಪಂಚಾಯಿತಿ ಮಠದಿಂದ ಭಾರತದಾದ್ಯಂತ ಕಾರ್ಯಗತವಾಗಿಸಲು ಎಲ್ಲರೂ ಸಹಕರಿಸಬೇಕು. ನಮ್ಮ ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದು ಜೆಡಿಎಸ್ ಕಾರ್ಯಾಧ್ಯಕ್ಷ ಮುನೇಗೌಡ ತಿಳಿಸಿದರು.
ಈ ಹಿಂದೆ ಒಂದು ವರ್ಷದಿಂದ ನಮ್ಮ ಗ್ರಾಮದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸಿದ್ದು 60% ನಿಷೇಧವಾಗಿದ್ದು ಅಂಗನವಾಡಿ ಕಾರ್ಯಕರ್ತೆಯರಿಂದ ಮಕ್ಕಳಿಂದ ಅರಿವು ಮೂಡಿಸುವ ಕಾರ್ಯ ಮಾಡಿದ್ದು ಎಲ್ಲರ ಸಹಕಾರದಿಂದ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಕಾರಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ದೇವರಾಜ್ ತಿಳಿಸಿದ್ರು. ಕಾರಹಳ್ಳಿ ಪಂಚಾಯತಿ ಮಹಾಜಯಂತಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತೇನು ಇವತ್ತು ನಾವು ಪ್ಲಾಸ್ಟಿಕ್ ಗಾಂಧಿ ಜಯಂತಿಯ ಅಂಗವಾಗಿ ಶಾಲಾ ಮಕ್ಕಳಿಂದ ಪ್ಲಾಸ್ಟಿಕ್ ವಿಷಯದಕ್ಕೆ ಜಾಗೃತಿಯನ್ನು ಮೂಡಿಸಿದ್ವಿ. ಅದು ಕಾರ್ಯಕ್ರಮ ಯಶಸ್ವಿಯಾಗಿ ಆ ಕಾರ್ಯಕ್ರಮ ನಾವು ಬಹಳ ಕಟ್ಟುನಿಟ್ಟಾಗಿ ಯಾವುದೇ ಒಂದು ಯಾರೇ ಆಗಿರಲಿ ಆ ಜಾರಿ ಒಂದು ಏನೋ ಒಂದು ಪ್ರಚಾರಕ್ಕೆ ಇದು ಆಂದೋಲನ ಮಾಡಿದೆ ಅದನ್ನು ವಾಸ್ತವಾಂಶವಾಗಿ ಪ್ಲಾಸ್ಟಿಕ್ ನಿಷೇಧ ನಮ್ಮ ಮೊದಲನೇ ತಾಲೂಕಿನಲ್ಲೇ ಈ ಕ್ಷೇತ್ರದಲ್ಲೇ ನಮ್ಮ ಗ್ರಾಮ ಪಂಚಾಯತಿಯಿಂದ ಅದು ಪೂರ್ತಿ ನಿರ್ಮೂಲನೆ ಮಾಡಿ ಆ ಒಂದು ವ್ಯವಸ್ಥೆ ಏನಿದೆ ಕಾನೂನು ಪ್ರಕಾರ ಯಾವ ಮಟ್ಟದ ಒಂದು ಪ್ಲಾಸ್ಟಿಕ್ ಬಳಕೆ ಮಾಡಬೇಕು ಅದನ್ನು ಮಾತ್ರ ಮಾರಾಟ ಮಾಡಲಿ. ಅವರು ಬೇಕಾದ್ರೆ ಮಾರಾಟ ಮಾಡುವ ಅಂಗಡಿಗಳವರಿಗೆ ಬೇರೆ ರೀತಿಯ ಸಹಕಾರ ಪ್ರೋತ್ಸಾಹ ಕೊಡೋಣ. ಅದು ಇದರಲ್ಲಿ ಯಾವುದೇ ಕಡೆ ರಾಜಿ ಮಾಡ್ಕೊಳ್ಬಾರ್ದು ಅಂತ ಈ ಸಂದರ್ಭ ನಾನು ಎಲ್ಲ ಪಂಚಾಯಿತಿ ಅಧ್ಯಕ್ಷರು ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಯವ್ರಿಗೆ ಮತ್ತು PDO ಮತ್ತು ಸೆಕ್ರೆಟರಿಗೆ ಈ ಮುಖಾಂತರ ಅವ್ರಿಗೂ ಮನವಿ ಮಾಡಿ ಯಾವುದೇ ಕಾರಣಕ್ಕೆ ಯಾವುದೇ ಮುಲಾಜಿಗೆ ಯಾವುದೇ ವ್ಯಕ್ತಿಗಳ ಇದಕ್ಕೆ ಬಲಿಯಾಗದೆ ಯಾರೇ ಇದ್ರೂ ಅದನ್ನು ತಕ್ಷಣದಿಂದ ಇವತ್ತಿಂದ ಅದೇನಾದರೂ ಇದಕ್ಕೆ ಗಾಂಧಿ ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧದ ಬಗ್ಗೆ ಹಾಗೂ ಹಸಿ ಕಸ ಒಣಕಸ ವಿಂಗಡಣೆಯ ಬಗ್ಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ತಾಲೂಕು ಪಂಚಾಯಿತಿ ಸದಸ್ಯ ಶ್ರೀನಿವಾಸ್, ಕಾರಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ರಾಜೇಂದ್ರ, ಇನ್ನು ಹಲವು ಸದಸ್ಯರು ಹಾಜರಿದ್ದರು. ಶ್ರೀನಿವಾಸಪುರದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಪಟ್ಟಣದಲ್ಲಿ ಪೌರ ಕಾರ್ಮಿಕರು ವಿದ್ಯಾರ್ಥಿಗಳು ಸ್ವಚ್ಛಗೊಳಿಸುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಶ್ರೀನಿವಾಸಪುರದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ವಿದ್ಯಾರ್ಥಿಗಳು ಹಾಗೂ ಪುರಸಭಾ ಸಿಬ್ಬಂದಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಮಹಾತ್ಮ ಗಾಂಧಿರವರ 150ನೇ ಜಯಂತಿ ಪ್ರಯುಕ್ತ ಪಟ್ಟಣದ ಮುಖ್ಯ ರಸ್ತೆ ಬೀದಿಗಳನ್ನು ಸ್ವಚ್ಛಗೊಳಿಸುವುದರ ಮೂಲಕ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕೆಂದು ಹಾಗೂ ಪ್ಲಾಸ್ಟಿಕ್ನಿಂದ ಉಂಟಾಗುವ ಕೆಟ್ಟ ಪರಿಣಾಮಗಳನ್ನು ಹೋಗಲಾಡಿಸಿ ಒಳ್ಳೆಯ ಆರೋಗ್ಯ ಹಾಗೂ ಉತ್ತಮ ಪರಿಸರ ನಿರ್ಮಾಣ ಮಾಡಬೇಕೆಂದು ಕೋರಲಾಯಿತು. ಯಾರು ಕೇಳಲ್ಲ, ಮಕ್ಕಳೆಲ್ಲ ಕೇಳ್ತಾರೆ ಅಂದ್ಬಿಟ್ಟು ನಾವು ಇವತ್ತು ಮಹಾತ್ಮ ಗಾಂಧೀಜಿ ಅವರ 150ನೇ ದಿನಾಚರಣೆಯಿಂದ ಇಲ್ಲಿಗೆ ಪ್ಲಾಸ್ಟಿಕ್ ಬಗ್ಗೆ ಎಲ್ರಿಗೂ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಇಲ್ಲಿ ಮಾತಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಸಬಾರ್ದು, ಪ್ಲಾಸ್ಟಿಕ್ ಅನ್ನು ಪ್ಲಾಸ್ಟಿಕ್ ಅನ್ನು ಸುಟ್ಟಬಾರ್ದು, ಹಾಗೆ ಪ್ಲಾಸ್ಟಿಕ್ ಕೈಗಾರಿಕೆಗಳನ್ನು ನಿಲ್ಲಿಸಬೇಕು ಅಂದ್ರೆ ಆಗಲ್ಲ. ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಬಾರ್ದು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸ್ವಚ್ಛವಾಗಿಟ್ಕೋಬೇಕು. ಸ್ವಚ್ಛವಾಗಿಟ್ಕೋಬೇಕು ಅಂದ್ರೆ ಎಲ್ಲಂದ್ರೆ ಅಲ್ಲಿ ಟಿವಿ ಹೋಟ್ಲ್ಗಳ ಹತ್ರ ಆದ್ರೆ ಇವತ್ತು ನಾವು ನೋಡಿದ್ರಿ ತುಂಬಾ ಜನ ಅವ್ರ ಪಕ್ಕದಲ್ಲೇ ಸುಟ್ಟ ಪಕ್ಕದಲ್ಲೇ ಹಾಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ಮೋಹನ್ ರವರು ಸಾರ್ವಜನಿಕರು ಕೂಡಲೇ ಪ್ಲಾಸ್ಟಿಕ್ ಉಪಯೋಗಿಸುವುದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಹಾಗೂ ಸ್ವಚ್ಛವಾಗಿ ನಾರ್ಮಲ್ ಕ್ಯಾರಿ ಬ್ಯಾಗ್ ಗಳನ್ನು ಬಳಸಬೇಕು. ಈ ರೀತಿ ಬಳಸುವುದರಿಂದ ಪರೋಕ್ಷವಾಗಿ ಪ್ಲಾಸ್ಟಿಕ್ ತಯಾರಿಕಾ ಕೈಗಾರಿಕೆಗಳನ್ನು ನಷ್ಟವನ್ನು ಅನುಭವಿಸಿ ಪ್ಲಾಸ್ಟಿಕ್ ತಯಾರಿಕೆಯನ್ನು ನಿಲ್ಲಿಸಬಹುದಾದ ಮಾರ್ಗವೆಂದು ಸಾರ್ವಜನಿಕರಿಗೆ ಸೂಚನೆ ನೀಡಿದರು. ಮಹಾತ್ಮ ಗಾಂಧೀಜಿ ಅವರ 150ನೇ ಜನ್ಮದಿನೋತ್ಸವ ಅಂಗವಾಗಿ ಸ್ವಚ್ಛತಾಯಿ ಸೇವಾ ನಗರದಲ್ಲಿ ಪ್ಲಾಸ್ಟಿಕ್ ಏನೆಲ್ಲಿದ್ದಾರೆ ಅದನ್ನೆಲ್ಲ ನಾವು ಮತ್ತೆ ಕಾರ್ಯಕರ್ತರು ವಿದ್ಯಾರ್ಥಿಗಳು ಎಲ್ಲ ಸೇರಿ ರಸ್ತೆ ಬದಲಿರುವ ಎಲ್ಲ ಪ್ಲಾಸ್ಟಿಕ್ ಏನು ತಿಂದಿದ್ದಾರೋ ಅದನ್ನೆಲ್ಲ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಿಕೊಂಡು ಅದನ್ನೆಲ್ಲ ನಾವು ಪ್ಲಾಸ್ಟಿಕ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಾರೆ ಬಗ್ಗೆ ಕ್ರಮ ಇಟ್ಟು ಸರ್, ಈಗ ಆಲ್ರೆಡಿ ಸರ್ಕಾರದಿಂದ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ನೋಟಿಫಿಕೇಶನ್ ಹಾಕಿ ಬ್ಯಾನ್ ಆಗಿದೆ. ಈಗ ಆಲ್ರೆಡಿ ಫ್ಯಾಕ್ಟ್ರೀಸ್ಗೆಲ್ಲ ನಾವು ಶಟ್ಡೌನ್ ಮಾಡ್ತಾ ಇದೀವಿ. ಎಲ್ಲ ಏನಾದರೂ ಪ್ಲಾಸ್ಟಿಕ್ ಏನು ಜನರೇಟ್ ಆಗಿ ಬರ್ತಾ ಇದ್ದೀವಿ, ಸದ್ಯಮುಖ ಇವರೆಲ್ಲ ಮಾಡ್ತಾ ಇದ್ದೀವಿ. ಈಗ ಕೀನ್ಯಾ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಬೇರೆ ಎಲ್ಲೆಲ್ಲಿ ಕಾರ್ಖಾನೆಗಳಿರ್ಬೋದು ಪ್ಲಾಸ್ಟಿಕ್ ಉತ್ಪಾದನೆ ಮಾಡೋಂಥದ್ದನ್ನು ಅದನ್ನೆಲ್ಲ ಪೊಲ್ಯೂಷನ್ ಕಂಟ್ರೋಲ್ ಮುಖಾಂತರ ಸರ್ಕಾರ ಆಲ್ರೆಡಿ ನಾವು ಕ್ಲೋಸ್ ಮಾಡಿದ್ದೆ, ಕ್ಲೋಸ್ ಮಾಡ್ತಾ ಇದ್ದೀವಿ. ಕ್ಲೋಸ್ ಆಗಿದೆ. ಸರ್ಕಾರದ ಆದೇಶದಲ್ಲೂ ಸಹ ಯಾವುದೇ ಪ್ಲಾಸ್ಟಿಕ್ ಕೈಚೀಲಗಳನ್ನು ಪ್ಲಾಸ್ಟಿಕ್ ಕವರ್ಗಳನ್ನು ಯೂಸ್ ಮಾಡಬಾರ್ದು ಅಂತ ಆಗಿದೆ. ನಮ್ಮ ಶ್ರೀನಿವಾಸಪುರ ಪುರಸಭೆ ಪಟ್ಟಣದಲ್ಲಿ ಹಲವಾರು ಬಾರಿ ಮಾಹಿತಿ ಕೊಟ್ಟು ಪ್ರಕಟಣೆ ಎಲ್ಲ ಮಾಡಿದ್ದೀವಿ. ಅದು ಕೆಲವೊಂದು ರೈಟ್ಸ್ ಎಲ್ಲ ಮಾಡಿ ಪ್ಲಾಸ್ಟಿಕ್ನೆಲ್ಲ ರಿಕವರಿ ಮಾಡಿದ್ದೀವಿ. ಮತ್ತು ಪಟ್ಟಣದ ಎಲ್ಲ ವಾಣಿಜ್ಯ ವರ್ತಕರಿಗೂ ಸಹ ನಾವು ತಿಳಿಸಿದ್ದೀವಿ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅಂತ. ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಇಂಥಲ್ಲಿ ಹಂತವಾಗಿ ಇದನ್ನು ಸಂಪೂರ್ಣವಾಗಿ ನಾವು ನಿಷೇಧ ಮಾಡ್ತೀವಿ. ಮೊಳಕಾಲ್ಮೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು.
ರಕ್ತದಾನ ಎಂಬುದು ಮಹತ್ಕಾರ್ಯವಾಗಿದ್ದು ಇದರಿಂದ ಇನ್ನೊಬ್ಬರ ಜೀವ ಉಳಿಸಲು ಸಹಕಾರಿಯಾಗಿದೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ತಿಮ್ಮಣ್ಣ ತಿಳಿಸಿದರು. ಮೊಳಕಾಲ್ಮೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಂತರಿಕ ಗುಣಮಟ್ಟ ಭರವಸಾ ಕೋಶ, ರಾಷ್ಟೀಯ ಸೇವಾ ಯೋಜನಾ ಘಟಕ, ಯುವ ರೆಡ್ಕ್ರಾಸ್ ಘಟಕ, ಸಮಾಜ ಕಾರ್ಯ ವಿಭಾಗ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಘಟಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸಾರ್ವಜನಿಕ ಆಸ್ಪತ್ರೆ ಮೊಳಕಾಲ್ಮೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸ್ವಯಂಪ್ರೇರಿತ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು. ಅನ್ನದಾನ, ವಿದ್ಯಾದಾನ, ರಕ್ತದಾನ ಇವೆಲ್ಲ ದಾನಗಳಲ್ಲಿ ಶ್ರೇಷ್ಠತೆಯನ್ನು ಹೊಂದಿರುವಂತಹ ದಾನಗಳು. ಈ ದಿನ ನಾವು ನೀಡುವಂತಹ ರಕ್ತವನ್ನ ಮುಂದೆ ನಮ್ಮ ಒಬ್ಬ ವ್ಯಕ್ತಿಯ ಜೀವ ಉಳಿಸಲು ಬಳಕೆಯಾಗುತ್ತದೆ. ಇಂದಿನ ಪರಿಸ್ಥಿತಿಗಳಲ್ಲಿ ಆಸ್ಪತ್ರೆಗಳಲ್ಲಿ ಕೆಲವು ಗ್ರೂಪ್ನ ರಕ್ತ ಸಿಗುವುದು ಕಷ್ಟಕರವಾಗಿ ಎಷ್ಟೋ ಜೀವಗಳು ಬಲಿಯಾಗುತ್ತಿವೆ. ರಕ್ತದಾನದಿಂದ ನಮ್ಮ ತಾಲೂಕಿನಲ್ಲೇ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿವೆ. ಇದರಿಂದ ಅವರಿಗೆ ಬೇಕಾಗುವಂತಹ ರಕ್ತ ಸಿಗದೆ ಕೆಲವೊಮ್ಮೆ ಜೀವ ಉಳಿಸಿಕೊಳ್ಳಬೇಕಾದ ಸಂದರ್ಭಗಳು ಬರುತ್ತವೆ. ಹೆಣ್ಣು ಮಕ್ಕಳು ಹೆರಿಗೆ ಸಂದರ್ಭದಲ್ಲಿ ರಕ್ತಸ್ರಾವದಂತಹ ಘಟನೆಗಳು ನಡೆಯುತ್ತಿರುತ್ತವೆ. ಅಂತಹ ಸಂದರ್ಭಗಳಲ್ಲಿ ರಕ್ತ ಅವಶ್ಯಕತೆ ಮುಖ್ಯವಾಗಿ ಬೇಕಾಗಿರುತ್ತದೆ. ಆದ್ದರಿಂದ ಎಲ್ಲರೂ ರಕ್ತದಾನವನ್ನ ಮಾಡಿ ಇನ್ನೊಬ್ಬರ ಜೀವಕ್ಕೆ ಆಸರೆಯಾಗಿ ಎಂದು ತಿಳಿಸಿದರು. ಮೊಳಕಾಲ್ಮೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನಾ ಘಟಕ, ರೆಡ್ ಕ್ರಾಸ್ ಘಟಕ ಹಾಗೆ ಸಮಾಜ ಕಾರ್ಯ ವಿಭಾಗದ ಸಹಭಾಗಿತ್ವದಲ್ಲಿ ಇವತ್ತು ನಾವು ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಮ್ಮ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಒಂದು 50 ಜನ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಈಗ ಪ್ರಸ್ತುತ ಒಂದು 20 ಯೂನಿಟ್ಸ್ ಬ್ಲಡ್ ಆಗಲೇ ಡೊನೇಟ್ ಆಗಿದೆ. ಇನ್ನೂ ಒಂದು 30 40 ನಿರೀಕ್ಷೆ ಇದೆ. ಹಾಗೂ ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹೊರಗಿನ ನಮ್ಮ ನಗರದ ಪಟ್ಟಣದ ಸ್ಥಳೀಯರು ಕೂಡ ನಾಗರಿಕರು ಬರ್ತಾ ಇದ್ದಾರೆ. ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಜೊತೆಗೆ ನಮ್ಮ ಕಾಲೇಜಿನ ಉಪನ್ಯಾಸಕರು ಸಹ ಒಂದು 4-5 ಜನ ಉಪನ್ಯಾಸಕರು ಕೊಡ್ತಾ ಇದ್ದಾರೆ. ಕಳೆದ ನಾವು 3 ವರ್ಷದಿಂದ ನಮ್ಮ ಕಾಲೇಜಿನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ ವರ್ಷ ಸಾರ್ವಜನಿಕ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ನಾವು ಆಸ್ಪತ್ರೆಯ ಆವರಣದಲ್ಲಿ ನಾವು ಅವರ ಜೊತೆ ಕೈಜೋಡಿಸಿ ನಾವು ಯಶಸ್ವಿಗೊಳಿಸಿದ್ವಿ. ಆದರೆ ಹಿಂದಿನ ವರ್ಷ ಕೂಡ ನಾವು ನಮ್ಮ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ವಿ. ಈ ವರ್ಷ ನಾವು ನಮ್ಮ ಕಾಲೇಜಲ್ಲಿ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪದ್ಮಾ ಮಾತನಾಡಿ, ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿ ರಕ್ತದಾನ ಸಂಗ್ರಹಣೆ ಮಾಡಿ ಇನ್ನಿತರ ಬಾಳಿಗೆ ಬೆಳಕಾಗುತ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಈ ಕಾರ್ಯ ಮಹತ್ವವಾದುದು ಎಂದು ಶ್ಲಾಘಿಸಿದರು. ನಾವು ಪ್ರತಿದಿನ ಆಸ್ಪತ್ರೆಗಳಲ್ಲಿ ರಕ್ತ ಅವಶ್ಯಕತೆಯಿಂದ ಅನಾರೋಗ್ಯ ಮತ್ತು ಜೀವ ಕಳೆದುಕೊಳ್ಳುತ್ತಿರುವುದನ್ನು ನೋಡುತ್ತಿದ್ದೇವೆ. ಇಂತಹ ಶಿಬಿರಗಳಿಂದ ರಕ್ತವನ್ನ ಸಂಗ್ರಹಣೆ ಮಾಡಿ ಇನ್ನೊಂದು ಜೀವ ಉಳಿಸುವ ಕೆಲಸವಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಸೂರಯ್ಯ, ವೈದ್ಯ ಡಾಕ್ಟರ್ ರೂಪ, ವೆಡ್ ಸಂಸ್ಥೆಯ ಗಂಗಾಧರಪ್ಪ, ಉಪನ್ಯಾಸಕರಾದ ಪ್ರೊಫೆಸರ್ ಲಲಿತಾ ಹಾಗೂ ಭೂಮಿಕಾ ಸಂಗೀತಾ ಮಂಜುನಾಥ್ ಕಾಲೇಜಿನ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಸರ್ಕಾರಿ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಾಲೂಕು ಪಂಚಾಯಿತಿ ಸದಸ್ಯೆ ಮಂಜುಳ ಮನವಿ ಮಾಡಿದ್ದಾರೆ. ಸರ್ಕಾರಿ ಸೌಲಭ್ಯ ಸಫಲವಾಗಬೇಕಾದಲ್ಲಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಬಹುಮುಖ್ಯ. ಅಂತೆಯೇ ಗ್ರಂಥಾಲಯ ಬಳಸಿ ಜ್ಞಾನ ರೂಪಿಸಿಕೊಂಡರೆ ಸರ್ಕಾರದ ಯೋಜನೆ ಸಾರ್ಥಕತೆ ಆದಂತೆ ಎಂದು ತಾಲೂಕು ಪಂಚಾಯಿತಿಯ ಸದಸ್ಯ ಮಂಜುಳಾ ಹೇಳಿದರು. ಗುಬ್ಬಿ ತಾಲೂಕು ಹೊಸಕೆರೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ 2016-17 ಸಂಸದರಾಗಿದ್ದ ಮೋತಹನುಮೇಗೌಡರ ಅನುದಾನದಲ್ಲಿ ಗ್ರಂಥಾಲಯ, ನೂತನ ಕಟ್ಟಡ ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರ ಅನುದಾನದಲ್ಲಿ ಹಳೆ ಕಟ್ಟಡ ದುರಸ್ತಿ ಮಾಡಿದ್ದ ಕಟ್ಟಡಗಳ ಉದ್ಘಾಟನೆ ಮಾಡಿ ಮಾತನಾಡಿದರು. ಗ್ರಂಥಾಲಯಗಳ ಬಳಕೆ ಕಡಿಮೆಯಾಗುತ್ತಿರುವುದು ವಿಷಾದಕರ. ಪುಸ್ತಕ ಓದುವುದರಿಂದ ಯಾರು ಕಲಿಯದಂತಹ ಜ್ಞಾನ ತಮ್ಮದಾಗುತ್ತದೆ. ಹೆಚ್ಚು ಪುಸ್ತಕಗಳನ್ನ ಓದುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜ್ಕುಮಾರ್, ತಾಲೂಕು ಘಟಕದ ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಎಕೆಪಿ ರಾಜು, ಕೃಷ್ಣಪ್ಪ, ಪಿಟಿಒ ಗಂಗಣ್ಣ, ಕಾರ್ಯದರ್ಶಿ ಪ್ರಕಾಶ್ ಪೂಜಾರಿ, ಮುಖಂಡ ತಮ್ಮಯ್ಯ ಬಾಬು ಬಸವರಾಜು, ಗ್ರಂಥಾಲಯ ಮೇಲ್ವಿಚಾರಕರಾದ ನರಸಿಂಹಮೂರ್ತಿ ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಇ ಡಿಜಿಟಲ್.